ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ವೇಟ್ ಮಾಡ್ತಾ ಇದ್ರೆ ಇವತ್ತು ನೋಡೋದಲ್ಲಿ ಡೀಟೇಲಾಗಿ ಮಾಹಿತಿನ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೇಜರಾಗಿ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತು ಅನ್ಕೋತೀನಿ. ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಚಾಯ್ಸ್ 2 ಮತ್ತು ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆಗಿದ್ರೆ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಈಸಿಯಾಗಿ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಅದರಲ್ಲಿ ಯಾವುದೇ ಅಡೆತಡೆ ಇಲ್ಲ. ಅದರ ಬಗ್ಗೆ ಜ್ಞಾಪನ ಇರಲಿ. ಚಾಯ್ಸ್ 2 ಅಥವಾ ಚಾಯ್ಸ್ 3 ಎಂಟ್ರಿ ಮಾಡಿದ್ರಂತ ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು ಈಸಿಯಾಗಿ. ಅಥವಾ ನಿಮಗೆ ಯಾವುದೇ ರೀತಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ಆರಾಮಾಗಿ ನೆಕ್ಸ್ಟ್ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ನೀವು ಅಟೆಂಡ್ ಆಗ್ಬೋದು. ಅದು ನಿಮಗೆ ಜ್ಞಾಪನ ಇರಲಿ. ಇನ್ನು ಮೇಜರ್ಗೆ ಹೇಳ್ತಾ ಇರೋದು ಯಾವಾಗ ಶುರು ಆಗುತ್ತೆ ಅಂತ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾವಾಗ ಬಿಗಿನ್ ಆಗೋದಂತ. ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಕೂಡ ಕೆ ಇ ಅವರು ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಒಂದು ವಾರದೊಳಗೆ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ. ಒಂದು ವಾರದೊಳಗೆ ಅವರು ಕಾಲ್ ಮಾಡ್ಬೋದು, ಯಾಕಂದರೆ ಕ್ಲಾಸಸ್ ಕೂಡ ಕಮೆಂಟ್ಸ್ ಆಗ್ತಾ ಇದೆ, ಬೇಗ ಮುಗಿಸ್ಬೇಕಾಗುತ್ತೆ. ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಈಗ ಥರ್ಡ್ ರೌಂಡಲ್ಲಿ ಸೀಟ್ ಎಲ್ಲ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಯಾವ ಸೀಟು ಮಿಕ್ಕಿದೆ ಯಾವ ಕಾಲೇಜಸ್ ಅಂತ ಅದು ಕೂಡ ಡಾಟ ಗೊತ್ತಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಟೈಮ್ ತಗೋಬೋದು. ಇಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರಬೇಕಾಗುತ್ತೆ, ಯಾವ್ಯಾವ ಕಾಲೇಜಿನಲ್ಲಿ ಎಷ್ಟೆಷ್ಟು ಸೀಟ್ ಇರ್ತವೆ ಅಂತ. ಆ ಸೀಟ್ ಮ್ಯಾಟ್ರಿಕ್ಸ್ ಅನುಗುಣವಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡ್ಬೋದು ಅಂತ ಹೇಳಿ ಒಂದು ಮಾಹಿತಿ. ಈಗ ವಿದ್ಯಾರ್ಥಿಗಳು ಕೇಳ್ಬೋದು ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಏನು ಎತ್ತ ಅಂತ. ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಅಂತ ಕೆ ಅವರು ಕ್ಲಾರಿಫೈನ ಮಾಡಿದ್ದಾರೆ. ಇಲ್ಲಿ ಚಾಯ್ಸ್ 3 ಅವರಿಗೆ ಮಾತ್ರ ಅಂತ ಕೆ ಅವರು ಕ್ಲಾರಿಫೈ ಮಾಡಿರುವ ಇದೆ. ಬಟ್ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಹೈಯರ್ ಆರ್ಡರ್ ಆಪ್ಷನ್ ಅಂತ ಮೆನ್ಷನ್ ಮಾಡಿದರು. ಮತ್ತು ಇನ್ನೊಂದು ನೋಟಿಫಿಕೇಷನಲ್ಲಿ ಅಪ್ಗ್ರೇಡ್ ಮಾಡ್ಬೋದು ಅಂತ ಹೇಳಿದರು. ಬಟ್ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಐ ಥಿಂಕ್ ಅದೇ ಆಪ್ಷನ್ ಕೊಡ್ಬೋದು ಅನಿಸುತ್ತೆ, ಯಾಕಂದರೆ ಸೀಟ್ ಮಿಕ್ಕಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಚಾಯ್ಸ್ 3 ಅವರಿಗೆ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಚಾಯ್ಸ್ 2 ಅವರು ಕಾಯ್ದು ನೋಡೋಣ ಯಾವ ರೀತಿ ಅಂತ. ಆಲ್ಮೋಸ್ಟ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಹೇಳೋಕ್ಕಾಗೋದಿಲ್ಲ, ಹೈಯರ್ ಆರ್ಡರ್ ಆಪ್ಷನ್ನೇ ಕನ್ಸಿಡರ್ ಮಾಡಿದ್ರು ಕೂಡ ಮಾಡಬಹುದು, ಎಚ್ಚರಾಗಿರಿ. ಇಲ್ಲಿ ನೀವು ನೋಡೋದಾದ್ರೆ ಚಾಯ್ಸ್ 3rd ರೌಂಡ್ಗೆ ಹೋಗ್ತಿರಂದರೆ ಅಲರ್ಟ್ ಆಗಿರಬೇಕಾಗುತ್ತೆ. ಈಗೇನು 1st ರೌಂಡ್ 2nd ರೌಂಡ್ ಬೇಕಾದರೆ ಬೇಕಾಬಿಟ್ಟು ಆಪ್ಷನ್ ಎಂಟ್ರಿ ಅಥವಾ ಬ್ಯಾಡ್ದಿರೋ ಕಾಲೇಜಸ್ಗಳು ಏನಾದರೂ ಒಂದು ಮಾಡಿರ್ತೀರಾ. ಬಟ್ 3rd ರೌಂಡಲ್ಲಿ ಹಾಗೆ ಅಲ್ಲ, ನಿಮಗೆ ಯಾವುದೇ ಕಾಲೇಜಸ್ ಎಂಟ್ರಿ ಮಾಡಿ ಬಿಡಿ, ನಿಮಗೆ ಸಿಕ್ಕಿದ್ರೆ ನೀವು ಹೋಗಲೇಬೇಕಾಗುತ್ತೆ. ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ, ನಿಮಗೆ ಸಿಕ್ಕಿದ್ರೆ ಹೋಗಿ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ವಾಟ್ ಎವರ್ ಫೀಸ್, ವಾಟ್ ಎವರ್ ಕಾಲೇಜ್, ವಾಟ್ ಎವರ್ ಬ್ಯಾಂಚ್, ವಾಟ್ ಎವರ್ ಕೋರ್ಸ್, ಏನೇ ಆದರೂ ಕೂಡ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ, ಅದು ಕಡ್ಡಾಯ. ಅದಕ್ಕೋಸ್ಕರ ದಯವಿಟ್ಟು ವೈಸ್ ಲಿಸ್ಟನ್ನ ತೊಗೊಳ್ಳಿ, ವೈಸ್ ಆಪ್ಷನ್ ಡ್ರಾ ಮಾಡಿ, ಬೇಕಾದ ಇಟ್ಕೊಳ್ಳಿ, ಬೇಡದ ಕಿತ್ತು ಬಿಸಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹುಷಾರಾಗಿ ನೋಡಿಕೊಂಡು ಆಪ್ಷನ್ ಡ್ರಾ ಮಾಡಿ, ಪೇರೆಂಟ್ಸ್ನ ಅಪ್ರೋಚ್ ಮಾಡಿ, ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಮಾಡ್ತಾರೆ ಯಾವ ಕಾಲೇಜಸ್ ಬೇಕು ಅದನ್ನು ಇಟ್ಕೊಳ್ಳಿ. ನಂತರ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಪ್ರೊವೈಡ್ ಮಾಡಬೇಕಾದ್ರೆ ಹೊಸ ಕಾಲೇಜಸ್ನ ಆ್ಯಡ್ ಮಾಡಿ. ಆಲ್ಮೋಸ್ಟ್ ಎಷ್ಟುವರೆಗೂ ಕೊಡೋ ಸಾಧ್ಯತೆ ಇದೆ ನೋಡಿ, ವೆಯ್ಟ್ ಮಾಡಿ. ನಿಮಗೆ ಗೊತ್ತಾಗುತ್ತಲ್ಲ ನಿಮಗೆ ಶೋ ಮಾಡುತ್ತೆ ಯಾವ ರೀತಿ ಅತ್ತ ಅಂತ, ನಿಮಗೆ ಯಾವುದು ಯೂಸ್ ಇದೆ ಅದು ಮಾತ್ರ ಇಟ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಲಕ್ ಇರೋ ಇದ್ದರೆ ಕೂಡ ನಿಮಗೆ ಕಟ್ ಆಫ್ ಅನ್ನೋ ಬೇರೆ ಆದರೂ ಕೂಡ ಆಗಬಹುದು, ನಿಮಗೆ ಹೆಲ್ಪ್ಫುಲ್ ಕೂಡ ಆಗಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್ ಇದು ಇವತ್ತಿನ ಸಿ